ಸರ್, ಶಾಜಿಲ್ ಅಹ್ಮದ್ ಅಂತ, ಕಾಂಗ್ರೆಸ್ ವತಿಯಿಂದ. ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಮನ್ ಕಿ ಬಾತ್ ಮಾತಾಡಕ್ಕೆ ಸಮಯ ಇದೆ. ದೇಶದ ಗೃಹ ಮಂತ್ರಿಗಳು ಲೋಕಸಭೆಯಲ್ಲಿ ಹೋಗ್ಬಿಟ್ಟು ತಮಾಷೆ ಆಪೋಸಿಷನ್ ಜೊತೆ ತಮಾಷೆ ಮಾಡಕ್ಕೆ ಸಮಯ ಇದೆ. ಮಣಿಪುರಲ್ಲಿ ಆಗ್ತಿರೋ ಗಲಭೆ ಬಗ್ಗೆ ಮಾತಾಡೋಕ್ಕೆ ಟೈಮ್ ಇಲ್ಲ, ಮತ್ತು ಗುರುಗಾಮ್ ಬಗ್ಗೆ ಮಾತಾಡೋಕ್ಕೆ ಟೈಮ್ ಇಲ್ಲ. ಈ ಗಲಭೆಗಳಿಗೂ ಮತ್ತು ಮುಂದೆ ಬರುವ ಲೋಕಸಭೆ ಚುನಾವಣೆಗೂ ಏನೋ ಸಂಬಂಧ ಇದೆಯಾ? ಬಿ ಜೆ ಪಿ ಏನಾದರೂ ಒಂದು ಸೋತು ಒಂದು ಅಷ್ಟೊಂದು ಮೆಜಾರಿಟಿ ಬರೋಕ್ಕಾಗಲ್ಲ ಅಂತ ಕಾರಣಕ್ಕೆ ಈ ಗಲಭೆಗಳು ಮಾಡಿಕೊಂಡು ಒಂದು ವೇವ್ ಏನಾದ್ರು ಕ್ರಿಯೇಟ್ ಮಾಡ್ತಿದೆಯಾ ಬೇರೆ ಥರ ಅಂತ? ಅಂದರೆ ಗಲಭೆ ಆದರೆ ಬಿ ಜೆ ಪಿಗೆ ಮೆಜಾರಿಟಿ ಬರುತ್ತೆ ಅಂತನಾ ಸರ್? ಎಲ್ಲ ಮೆಜಾರಿಟಿ ಸ್ಟೇಟ್ಸು ಗಲಭೆ ಬಿ ಜೆ ಪಿ ರೂಲ್ ಸ್ಟೇಟ್ ಅಲ್ಲ. ಒಬ್ಬ ಕಾಲಲ್ಲಿ ವ್ರಣ ಆಗಿರುತ್ತಲ್ಲ, ಹಳೆ ಗಾಯ ಅಂತೇಳಿ ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ. ಒಬ್ಬ ವೈದ್ಯರ ಹತ್ರ ಹೋಗಿ ತೋರಿಸಿದಂತೆ ನೀನು ಡಾಕ್ಟರ್ ಹೋದಾದ್ರೆ 15 ದಿವಸದಲ್ಲಿ ಇದು ಗುಣಪಡಿಸ್ಬೇಕು ಅಂತೇಳಿ ಆಗೋದಿಲ್ಲ. ಗಾಯ ಮಣಿಪುರದಲ್ಲಿ ಮೈತೈ ಸಮಾಜದವರು 55% ಇದ್ದಾರೆ, ಬುಡಕಟ್ಟು ಜನಾಂಗ. ನಾನು ಕೇಳಿದಂಗೆ ಅರ್ಥ ಮಾಡ್ಕೊಂಡಂಗೆ ಮೈತೈಯ ಬುಡಕಟ್ಟು ಸಮಾಜವೇ ಅವರು. ಅವರು ಕೂಡ ಈಗ ಅವರು ಸಮಾಜ ಆಗಿದ್ದಾರೆ. ಈ ಬುಡಕಟ್ಟು ಜನಾಂಗದ ಮೀಸಲಾತಿ ವ್ಯಾಪ್ತಿಯಲ್ಲಿ ಅವರು ಬಂದಿದ್ದಾರೆ. ಬಂದಿಲ್ಲ ಸರ್, ಇನ್ನು ಬರಬೇಕು ಅಂತ, ಬರಬೇಕು ಅನ್ನುವಂಥ ಸುಪ್ರೀಂ ಕೋರ್ಟ್ ಪರಿಗಣಿಸಿ ಅಂತ ಹೈಕೋರ್ಟ್ ಹೇಳಿದ್ದಕ್ಕೆ ವಿವಾದಗಳು ಚರ್ಚೆ ಇದೆಯಲ್ಲ, ಈ ವಿವಾದಗಳು ಎಲ್ಲಿ ಪ್ರಾರಂಭ ಆಯಿತು ಅನ್ನೋದು. ಈ ಬುಡಕಟ್ಟು ಜನಾಂಗ, ಕೂಕಿ ಸಮಾಜದವರು, ಅದರ ಜೊತೆಯಲ್ಲಿ ಈ ಗಾಂಜಾ ಬೆಳೆಸುವಂಥ ಸಂಪ್ರದಾಯ, ಅಲ್ಲಿ ಗಾಂಜಾ ಬೆಳೀಲಿಕ್ಕೆ ಸರ್ಕಾರವೇ ಅನುಮತಿಗಳನ್ನು ಕೊಟ್ಟಿದೆ, ಅದರಿಂದ ಮ್ಯಾನ್ಮಾರ್ ಅವರು ಬಂದು ಸೇರಿಕೊಂಡಿದ್ದಾರೆ. ಈ ಎಲ್ಲ ಸಂಪ್ರದಾಯ, ಈ ಎಲ್ಲ ವ್ಯವಸ್ಥೆಗಳಿಂದಾಗಿ ನಾಗರಿಕ ಸರ್ಕಾರ ಒಂದು ಆಡಳಿತ ನಡೆಸುವಂಥ ಮಟ್ಟದಲ್ಲಿ ಅನೇಕ ಸಮಸ್ಯೆಗಳು ಅದಕ್ಕೆ ಬಂದುಬಿಟ್ಟಿದೆ. ನಾವೆಲ್ಲ ಅದನ್ನೇ ಕೇಳಿದೆ ಬಂದುಬಿಟ್ಟಿದೆ. ಹಾಗಾಗಿ ಈಗ ಅಲ್ಲಿ ಸದ್ಯಕ್ಕೆ ಕಾನೂನು ಸುವ್ಯವಸ್ಥೆ ಮಾಡಿಸೋದಕ್ಕೆ ಕೇಂದ್ರದಿಂದ ಕೇಂದ್ರ ಪಡೆಗಳು ಹೋಗಿವೆ, ಸೈನಿಕರೇ ಹೋಗಿ ಅಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ತಿದ್ದಾರೆ. ಜಾತೀಯತೆ, ಮತೀಯತೆ ಮತ್ತು ಗಾಂಜಾದ ಅಮಲು ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದರೆ ರಾಷ್ಟ್ರೀಯತೆಯನ್ನು ವಿರೋಧಿಸುವಂಥ ಮಟ್ಟದಲ್ಲಿ ಕೆಲವು ಸಂಘಟನೆಗಳು ಅಲ್ಲಿ ಕೆಲಸ ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ಈ ವಿವಾದಗಳಾಗಿ ಈ ಎಲ್ಲಿಯಾದರೂ ನೀವು ಗಾಂಜಾ ನಿಷೇಧ ಮಾಡಿದ್ದು ಯಾವಾಗ ಕೇಳಿದರೆ ಅಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ನಂತರ. ಗಾಂಜಾ ಅನ್ನೋದು ಒಂದು ವ್ಯಾಪಾರೀಕರಣ, ರಾಷ್ಟ್ರೀಕರಣ ಆದ ರೀತಿ ಇತ್ತು. ಅದನ್ನು ನಿರ್ಬಂಧ ಮಾಡಿದ ಫಲಿತಾಂಶದಿಂದಾಗಿ ಮೇಲ್ಗಡೆ ಮತ್ತು ಕೆಳಗಡೆಯಲ್ಲಿರುವಂಥ ಜನರ ಮಧ್ಯೆ ಸಂಘರ್ಷಗಳಾಗಿ ಅನಾಹುತಗಳಾಗಿರುವುದು ನಮಗೆ ಮೇಲ್ನೋಟಕ್ಕೆ ಕಂಡು ಬರುವಂಥ ಸತ್ಯಗಳು. ಇದನ್ನು ನಿಭಾಯಿಸಲಿಕ್ಕೆ ಒಂದೇ ಸರ್ತಿ ಯಾವುದೇ ಸರ್ಕಾರಕ್ಕೆ ಸುಲಭವಲ್ಲ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಸಹಿತ ಇಡೀ ಕೇಂದ್ರ ಸರ್ಕಾರ ಒಟ್ಟಾಗಿ ಬಂದಾಗ ಇಲ್ಲಿ ಶಾಂತಿ ಕಾಪಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಈ ತಕ್ಷಣ ಅಲ್ಲೊಂದು ಘಟನೆ ನಡೀತಲ್ಲ, ಆ ಘಟನೆಯನ್ನು ಮೊದಲು ಖಂಡಿಸಿದವರು ಈ ದೇಶದಲ್ಲಿ ನರೇಂದ್ರ ಮೋದಿಯವರು. ಇಂಥ ಅನಾಗರಿಕ ಘಟನೆ ನಡೆದಿದೆ, ಅದ್ರ ಏನೇ ಎಷ್ಟೇ ಇದ್ದರೂ ಕೂಡ ಅದನ್ನು ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ. ನನಗನ್ಸುತ್ತೆ ಇದು ಅಂತಿಮ, ಇದಕ್ಕೆ ಈ ಮಣಿಪುರದ ಘಟನೆಗೆ ಇದು ಅಂತಿಮ. ನಾವೆಲ್ಲ ರಾಷ್ಟ್ರದ ಪ್ರಶ್ನೆ ಬಂದಾಗ, ವ್ಯಕ್ತಿ ಪ್ರಶ್ನೆ ಬಂದಾಗ ನಾವಿರ್ಬೋದು, ಜಾತಿ ಪ್ರಶ್ನೆ ಬಂದಾಗ ನಮ್ದಿರ್ಬೋದು, ರಾಷ್ಟ್ರದ ಪ್ರಶ್ನೆ ಬಂದಾಗ ಆ ರಾಷ್ಟ್ರ ಒಳ್ಳೆಯದಾಗಬೇಕು, ಅಲ್ಲಿ ಶಾಂತಿ ವ್ಯವಸ್ಥೆ ಆಗಬೇಕು ಅಂತೇಳಿ ಎಲ್ಲ ಪಕ್ಷವರು ನಾವು ಯೋಚನೆ ಮಾಡಬೇಕು. ಹಾಗಾಗಿ ಇದು ರಾಷ್ಟ್ರದ ಪ್ರಶ್ನೆ ಬಂದಾಗ ನಾವೆಲ್ಲ ಸಂಘಟನೆಯವರು ಒಟ್ಟಾಗಿ ಅಲ್ಲಿ ಶಾಂತಿ ಕಾಪಾಡಬೇಕು, ಮಣಿಪುರ ಭಾರತ ಒಂದು ಭಾಗವಾಗಿ ಕಾಣಬೇಕು ಅನ್ನುವಂಥ ಆಶಯನ ನಾವು ಹೊತ್ತಿದ್ರೆ ಈಗ ನಾವು ನರೇಂದ್ರ ಮೋದಿಗೆ ಬೆಂಬಲ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆ ಎಲೆಕ್ಷನ್ ಹತ್ರ ಬಂದಂಗೆ ಯಾಕೆ ಗಲಭೆಗಳು ಜಾಸ್ತಿ ಆಗಿದೆ ಅಂತ? ಇಲ್ಲ, ಗಲಭೆಗಳು ಚುನಾವಣೆ ಬರ್ತಾ ಇರುವಾಗ ಗಲಭೆಗಳಾಗಿರ್ಬೋದು, ಚುನಾವಣೆ ಬರ್ತದೆ ಅನ್ನುವ ಕಾರಣಕ್ಕೆ ಗಲಭೆಯನ್ನು ಯಾರೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೊಂದು ವೇಳೆ ಸೃಷ್ಟಿ ಮಾಡಿದರೆ ಅವರು ದೇಶಕ್ಕೆ ಒಳ್ಳೇದು ಮಾಡುವವರಲ್ಲ. ಆ ಕಾರಣಕ್ಕೆ ಅದು ಯಾವ ಜಾತಿ ಆಗಿರಲಿ, ಯಾವ ಧರ್ಮ ಆಗಿರಲಿ, ಯಾವ ಪಾರ್ಟಿ ಆಗಿರಲಿ, ಪ್ರಜಾಪ್ರಭುತ್ವದಲ್ಲಿ ಅಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಶಕ್ತಿಗೆ ನಾವು ಕೊಡಬೇಕಾದಂಥ ಅವಶ್ಯಕತೆಗಳಿರುತ್ತೆ. ನರೇಂದ್ರ ಮೋದಿ ಅವರು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಶ್ರಮ ಪಡ್ತಾ ಇದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.